ಕಡೆ ಮಿತ್ರ ಮಂಡಳಿಯವರು ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಮಂತ್ರಿ ಸ್ಥಾನಕ್ಕಾಗಿ ಶಾಸಕರು ಕೂಡ ಲಾಬಿಯನ್ನ ಮುಂದುವರೆಸಿದ್ದಾರೆ. ನಳಿನ್ ಕುಮಾರ್ ಅವರ ಭೇಟಿ ಬೆನ್ನಲ್ಲೇ ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿದ್ದಾರೆ. ಅನೇಕ ಶಾಸಕರುಗಳು ಭೇಟಿಯನ್ನ ಮುಂದುವರೆಸಿದ್ದಾರೆ, ಆ ಭೇಟಿಯನ್ನ ಇನ್ನೂ ಕೂಡ ಮಾಡೋದಿಕ್ಕಿದ್ದಾರೆ. ಸೊ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಲಿದ್ದಾರೆ ಶಾಸಕರುಗಳು. ದಾವಣಗೆರೆ ಶಾಸಕರಾದ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರನ್ನ ಭೇಟಿ ಮಾಡೋದಿಕ್ಕೆ ಇದೆ. ಶಾಸಕರೆಲ್ಲರೂ ಕೂಡ ಈಗ ಸಾಮಾನ್ಯವಾಗಿ ಈ ರೀತಿಯಾದ ಬೆಳವಣಿಗೆಗಳು ಆದಾಗ ಹೇಗೆ ಸಚಿವ ಆಕಾಂಕ್ಷಿಗಳು ಲಾಬಿ ಮಾಡ್ತಾರೆ, ಮಾತನಾಡ್ತಾರೆ, ಒತ್ತಡ ಹೇರುವಂತಹ ಪ್ರಯತ್ನಗಳು ಆಗತ್ತೆ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಿಎಂ ಬಳಿ ಮಂತ್ರಿ ಸ್ಥಾನ ಕೊಡುವಂತೆ ಒತ್ತಡ ಹೇರೋದಕ್ಕೆ ತಯಾರಿಯನ್ನ ಮಾಡಲಾಗ್ತಾ ಇದೆ. ನಿನ್ನೆಯಿಂದಲೂ ಬೊಮ್ಮಾಯಿ ಹಿಂದೆ ಓಡಾಡ್ತಿದ್ದಾರೆ ರೇಣುಕಾಚಾರ್ಯ ಅವರು. ಇವತ್ತು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ನನಗೂ ಕೂಡ ಒಂದು ಆಸೆ ಇದೆ ಮಂತ್ರಿ ಆಗ್ಬೇಕು ಅಂತ ಹೇಳಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈ ಹಿಂದೆ ನಾನು ಲಾಬಿ ಮಾಡಿಲ್ಲ ಬಿ ಎಸ್ ಯಡಿಯೂರಪ್ಪ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ, ಈ ಸಲ ನನಗೆ ಆ ಒಂದು ಆಸೆ ಇದೆ ಅನ್ನೋದನ್ನ ಬಹಿರಂಗವಾಗಿ ಹೇಳಿದ್ದಾರೆ. ವರಿಷ್ಠರಿಗೆ ನಾನು ಸಮಯವನ್ನ ಕೇಳಿದ್ದೇನೆ, ಮೊದಲ ಭೇಟಿ ಕೇವಲ ಕೃತಜ್ಞತೆಗಷ್ಟೇ ಮೀಸಲು ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ವರಿಷ್ಠರನ್ನ ಭೇಟಿ ಮಾಡ್ತೀನಿ, ಆದ್ರೆ ಇದು ಮೊದಲ ಭೇಟಿ ಸಿಎಂ ಆಗಿ, ಹಾಗಾಗಿ ವರಿಷ್ಠರನ್ನ ಮೊದಲ ಭೇಟಿಯಲ್ಲಿ ನಾನು ಕೇವಲ ಕೃತಜ್ಞತೆ ಸಲ್ಲಿಸೋದಕ್ಕಷ್ಟೇ ನಾನು ಈ ಒಂದು ಸಮಯವನ್ನ ಮೀಸಲಿಡ್ತೀನಿ, ಈ ಭೇಟಿಯನ್ನ ಮೀಸಲಿಡ್ತೀನಿ. ಸಂಪುಟ ರಚನೆ ಬಗ್ಗೆ ಶೀಘ್ರವೇ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ, ಎಲ್ಲಾ ಹಿರಿಯರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿ ಸಿಎಂ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ. ದಿಲ್ಲಿಗೆ ಹೋಗುವಂತದ್ದು ಪ್ರಧಾನಮಂತ್ರಿಗಳನ್ನ, ಗೃಹ ಸಚಿವರನ್ನ, ಡಿಫೆನ್ಸ್ ಮಂತ್ರಿಗಳನ್ನ, ನಡ್ಡಾಜಿಯವ್ರನ್ನ ಭೇಟಿಯಾಗಿ ನಾನು ಅವರಿಗೆ ಶುಭಾಶಯಗಳನ್ನ ಹೇಳುವಂತ ಕೆಲಸಕ್ಕೆ ಹೋಗ್ತಾ ಇದ್ದೇನೆ. ತದನಂತರ ನಮ್ಮ ಪಕ್ಷದ ವರಿಷ್ಠರೆಲ್ಲರೂ ಕೂತ್ಕೊಂಡು ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ತೀರ್ಮಾನ. ಮೊದಲನೆಯ ನನ್ನ ದಿಲ್ಲಿಗೆ ಹೋಗುವಂತದ್ದು ಪ್ರಧಾನಮಂತ್ರಿಗಳನ್ನ, ಗೃಹ ಸಚಿವರನ್ನ, ಡಿಫೆನ್ಸ್ ಮಂತ್ರಿಗಳನ್ನ, ನಡ್ಡಾಜಿಯವ್ರನ್ನ ಭೇಟಿಯಾಗಿ ನಾನು ಅವರಿಗೆ ಶುಭಾಶಯಗಳನ್ನ ಹೇಳುವಂತ ಕೆಲಸಕ್ಕೆ ಹೋಗ್ತಾ ಇದ್ದೇನೆ. ತದನಂತರ ಏನೆಲ್ಲ ಡೆವಲಪ್ಮೆಂಟ್ಸ್ ಗಳು ನಡೀತಾ ಇದೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ನಿನ್ನೆಯಿಂದಲೂ ನೋಡ್ತಾ ಇದ್ದೀವಿ ಯಾವಾಗ ಸಿಎಂ ಬಸವರಾಜ ಬೊಮ್ಮಾಯಿ ಅನ್ನುವಂತಹ ಒಂದು ವಿಚಾರ ಘೋಷಣೆ ಆಗುತ್ತೋ ಆ ಕ್ಷಣದಿಂದಲೂ ಸೀನ್ ಬೈ ಸೀನ್ ನಾವು ನೋಡ್ತಾ ಇದ್ವಿ. ಮಿತ್ರ ಮಂಡಳಿಯವರು ಯಾವ ರೀತಿಯಾಗಿ ಲಾಬಿ ಮಾಡ್ತಾ ಇದ್ದಾರೆ, ಅವರ ಹಿಂದೆ ಮುಂದೆ ಸುತ್ತಾ ಇದ್ದಾರೆ, ಸಚಿವ ಸ್ಥಾನಕ್ಕಾಗಿ ಯಾವ ರೀತಿಯಂತಹ ಒತ್ತಡ ಹೇರುವಂತಹ ಪ್ರಯತ್ನಗಳು ಆ ಕಡೆ ಆಗ್ತಾ ಇದೆ ಅಂತೇಳಿ, ಇನ್ನೊಂದು ಕಡೆ ಅನೇಕ ಶಾಸಕರುಗಳು ಕೂಡ ಇದೇ ರೀತಿಯಾದ ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇದ್ದಾರಾ, ಲಾಬಿ ಮಾಡುವಂತಹ ಪ್ರಯತ್ನಗಳು ಹೇಗೆ ಸಾಕ್ತಾ ಇದೆ, ನೀವು ಬೆಳಗ್ಗಿನಿಂದಲೂ ಕೂಡ ಗಮನಿಸ್ತಾ ಇದ್ದೀರಿ. ನವಿತಾ ಜೈನ್, ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ನೂತನ ಸಚಿವ ಸಂಪುಟ ರಚನೆ ಕಬ್ಬಿಣದ ಕಡಲೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತೇಳಿದ್ರೆ ಈ ಬಾರಿ ಬಹಳಷ್ಟು ಜನ ಆಕಾಂಕ್ಷೆಗಳಿರುವಂಥದ್ದು, ಮತ್ತೊಂದು ಕಡೆ ಬಿಜೆಪಿ ಹೈಕಮಾಂಡ್ 10 ಹೆಚ್ಚು ಈ ಹಿಂದಿದ್ದಂಥ ಸೀನಿಯರ್ಸ್ಗಳನ್ನ ಮತ್ತೆ ಯಾವುದೇ ಕಾರಣಕ್ಕೂ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತೇಳಿ ತೀರ್ಮಾನ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಲಾಬಿ ಕೋರರ್ ಅಂದರೆ ಶಾಸಕರ ಲಾಬಿ ಮಾಡ್ತಿರ್ತಕ್ಕಂಥ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು. ಈಗಾಗಲೇ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ತವರು ಕ್ಷೇತ್ರ, ತವರು ಜಿಲ್ಲೆ ಶಿವಮೊಗ್ಗದಲ್ಲೇ ಈಗಾಗಲೇ ಮೂರಕ್ಕೂ ಹೆಚ್ಚು ಶಾಸಕರು ಲಾಬಿಯನ್ನು ಆರಂಭಿಸಿದ್ದಾರೆ. ಅದರಲ್ಲೇ ಪ್ರಮುಖವಾಗಿ ಕುಮಾರ್ ಬಂಗಾರಪ್ಪನವರು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅರ್ತಾಳ ಹಾಲಪ್ಪರು ಕೂಡ ಲಾಬಿಯನ್ನು ಮಾಡ್ತಾರೆ. ಇದರ ಬೆನ್ನಿಗೆ 4ನೇ ಬಾರಿ ಶಾಸಕರಾಗಿರ್ತಕ್ಕಂಥ ತೀರ್ಥಹಳ್ಳಿ ಹರಗ ಜ್ಞಾನೇಂದ್ರ ಕೂಡ ಇದೀಗ ಲಾಬಿಯನ್ನು ಆರಂಭಿಸಿರುವಂಥದ್ದು. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಯಾಕಂತೇಳಿದ್ರೆ ಪ್ರಮುಖವಾಗಿ ಈಗಾಗಲೇ ಪೂರ್ಣಿಮಾ ಶ್ರೀನಿವಾಸರವರು ಯಾದವ್ ಕೋಟದಿಂದ ನನಗೆ ಕೋಟ ಸಚಿವರನ್ನಾಗಿ ಮಾಡಬೇಕಂತೇಳಿ ಈಗ ಮಹಿಳಾ ಕೋಟದಡಿ ಕೂಡ ಮಾಡಬೇಕಂತೇಳಿ ಒತ್ತಡವನ್ನು ಹಾಕ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನು 6 ಬಾರಿ ಶಾಸಕರಾಗಿದ್ದೇನೆ, ನನಗೆ ಯಾವುದೇ ರೀತಿ ಅವಕಾಶವನ್ನು ಕೊಟ್ಟಿಲ್ಲ, ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳ್ಕೊಂಡಿರ್ತಕ್ಕಂಥ ಜಿ ಎಚ್ ತಿಪ್ಪಾರೆಡ್ಡಿಯವರು ಕೂಡ ಸಚಿವ ಸ್ಥಾನವನ್ನು ಕೊಡಲೇಬೇಕಂತ ಒತ್ತಡವನ್ನು ಹಾಕಿದ್ದಾರೆ, ಮತ್ತು ಬಿಜೆಪಿ ಹೈಕಮಾಂಡ್ ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಆಪ್ತರು ಹಾಗೂ ಆಪ್ತ ಶಿಷ್ಯರು ಆಗಿರ್ತಕ್ಕಂಥ ಹೊನ್ನಾಳಿಯ ಶಾಸಕ ಎಂ ಪಿ ರೇಣುಕಾಚಾರ್ಯ ಕೂಡ ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನು ಆರಂಭಿಸ್ತಾರೆ. ಈಗಾಗಲೇ ಅರುಣ್ ಸಿಂಗ್ ಅವರಲ್ಲಿ ಬೇಡಿಕೆ ನೀಡಿದ್ದಾರೆ, ಸ್ವತಃ ಬಿ ಎಸ್ ಯಡಿಯೂರಪ್ಪನವರು ಭೇಟಿ ಮಾಡಿ ನಾನು ನಿಮಗಾಗಿ ನಿಷ್ಠುರಾಗಿದ್ದೇನೆ, ನೀವು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮತ್ತು ನಿಮ್ಮ ಮಗ ಬಿ ಓ ವಿಜೇಂದ್ರ ಅವರ ಮೇಲೆ ಗಂಭೀರ ಭ್ರಷ್ಟಾಚಾರದ ಆರೋಪ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಾನು ಇಡೀ ನಿಮ್ಮ ಕುಟುಂಬ ಮತ್ತು ನಿಮ್ಮನ್ನು ನಾನು ಡಿಪೆಂಡ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನನ್ನನ್ನು ಈ ಬಾರಿ ಕೈ ಬಿಡಬೇಡಿ, ಮಂತ್ರಿ ಮಾಡಿ ಅಂತೇಳಿ ಈಗಾಗಲೇ ಯಡಿಯೂರಪ್ಪ ಮುಖಾಂತರ ಕೂಡ ಲಾಬಿಯನ್ನು ಮಾಡ್ತಿರುವಂಥದ್ದು. ಜೊತೆಗೆ
ಹೈಕಮಾಂಡ್ ಮುಖಾಂತರ ಕೂಡ ಎಂಪಿ ರೇಣುಕಾಚಾರ್ಯ ಲಾಬಿ ಮಾಡ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಯಾರನ್ನಾದರೂ ಸಚಿವರನ್ನಾಗಿ ಮಾಡಿ ಆರು ಜನರಿದ್ದೀರಿ ಅನ್ನೋ ಮುಖಾಂತರ ಪರೋಕ್ಷವಾಗಿ ತಾವು ಮಂತ್ರಿಗಿರಿಯ ರೇಸ್ನಲ್ಲಿದ್ದಾರೆ. ಇನ್ನು ಉಳಿದಂತೆ ವಲಸಿಗರಲ್ಲೇ ಪ್ರಮುಖವಾಗಿ ಡಾಕ್ಟರ್ ಸುಧಾಕರ್ ಅವರು ಮತ್ತೆ ಆರೋಗ್ಯ ಖಾತೆಯನ್ನೇ ಉಳಿಸಿಕೊಳ್ಳಲು ಶತ ಪ್ರಯತ್ನ ಮಾಡ್ತಿರತಕ್ಕಂಥದ್ದು. ಹಾಗಾಗಿ ಕಳೆದ 24 ಗಂಟೆಯಿಂದಲೂ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರ ಜೊತೆನೇ ಠಿಕಾಣಿ ಉಡಿರುವಂಥದ್ದು. ಅವರ ಜೊತೆ ಓಡಾಡ್ತಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಆರೋಗ್ಯ ಖಾತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಏನೆಲ್ಲ ಲಾಬಿ ಮಾಡಬೇಕು ಆ ಲಾಬಿಯನ್ನು ಈಗ ಮಾಡಿರುವಂಥದ್ದು. ಸ್ವತಃ ನೂತನ ಮುಖ್ಯಮಂತ್ರಿ ಮುಖಾಂತರ ಲಾಬಿಯನ್ನು ಆರಂಭಿಸಿರುವಂಥ ಡಾಕ್ಟರ್ ಸುಧಾಕರ್ ಅವರು, ಮತ್ತೊಂದು ಕಡೆ ಬಿಜೆಪಿಯ ಕರ್ನಾಟಕ ಉಸ್ತುವಾರಿಯಾಗಿರ್ತಕ್ಕಂಥ ಅರುಣ್ ಸಿಂಗ್ ಬಳಿ ಕೂಡ ಲಾಬಿಯನ್ನು ಮಾಡಿರುವಂಥದ್ದು. ಇನ್ನು ಉಳಿದಂತೆ ಬೆಂಗಳೂರಿನಲ್ಲಿ ಕೂಡ ಅನೇಕ ಶಾಸಕರು ಇದೀಗ ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅನೇಕ ಶಾಸಕರು ಕೈ ಬಿಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತೇಳಿದ್ರೆ ವಿ ಸೋಮಣ್ಣನವರನ್ನು ಯಾವುದೇ ಕಾರಣಕ್ಕೂ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಳಲ್ಲ ಅಂತ ಎಂಬ ಸುದ್ದಿ ಹರಿದಾಡ್ತಿರೋ ಬೆನ್ನಲ್ಲೇ ಈಗಾಗಲೇ ಬೊಮ್ಮನಹಳ್ಳಿ ಶಾಸಕರಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರು ಕೂಡ ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನು ಆರಂಭಿಸಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಇಬ್ಬರು MLAಗಳು ಸಚಿವ ಸ್ಥಾನಕ್ಕಾಗಿ ಈಗಾಗಲೇ ಲಾಬಿ ಮೂವರು ಶಾಸಕರು ಲಾಬಿಯನ್ನು ಆರಂಭಿಸಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸುಭಾಷ್ ಆರ್ ಗುತ್ತೇದಾರ್, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ದತ್ತಾತ್ರೇಯ ಪಾಟೀಲ್ ರೈವರು ಕೂಡ ಈ ಮೂವರು ಕೂಡ ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನು ಮಾಡ್ತಿರುವಂಥದ್ದು. ಇನ್ನು ನಾವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಬಂದರೆ ಪ್ರಮುಖವಾಗಿ ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಳದ MLA ಆಗಿರ್ತಕ್ಕಂಥ, ಮೂರು ಬಾರಿ MLA ಆಗಿರ್ತಕ್ಕಂಥ ವಿ ಸುನೀಲ್ ಕುಮಾರ್ ಅವರು ಈ ಬಾರಿ ಹೈಕಮಾಂಡ್ ನನ್ನನ್ನು ಕೈ ಬಿಡಲ್ಲ ಮತ್ತು ಹೈಕಮಾಂಡ್ ನನ್ನನ್ನು ಮಂತ್ರಿ ಮಾಡುತ್ತಂತೇಳಿ ಭರವಸೆಯನ್ನು ಹೊಂದಿರುವಂಥದ್ದು. ಮತ್ತು ಈ ಸಂಬಂಧಪಟ್ಟ ಹಾಗೆ ಸಂಘ ಪರಿವಾರದ ನಾಯಕರಲ್ಲೂ ಕೂಡ ವಿ ಸುನೀಲ್ ಕುಮಾರ್ ಮನವಿಯನ್ನು ಕೂಡ ಮಾಡಿದ್ದಾರೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳರವರು ಕೂಡ ಮಂತ್ರಿ ಸ್ಥಾನಕ್ಕಾಗಿ ಈಗಾಗಲೇ ಲಾಬಿಯನ್ನು ಆರಂಭಿಸಿರುವಂಥದ್ದು. ಎಲ್ಲೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳರವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಮತ್ತೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪಾಳೆಯ ಅವರ ವಿರುದ್ಧ ತಿರುಗಿ ಬೀಳುತ್ತೆ. ಸರ್ಕಾರಕ್ಕೆ ಎಲ್ಲೊಂದು ಕಡೆ ಕಂಟಕ ಆಗ್ತಾರೆ ಎಂಬ ಆತಂಕ ಕೂಡ ಹೈಕಮಾಂಡ್ಗೆ ಎದುರಾಗಿರುವುದರಿಂದ ಬಸನಗೌಡ ಪಾಟೀಲ್ ಯತ್ನಾಳರವರನ್ನ ಮಂತ್ರಿ ಮಾಡಬೇಕಂತ ಆಕಾಂಕ್ಷೆ ಇರತಕ್ಕಂಥ ಹೈಕಮಾಂಡ್ ಕೂಡ ಇದೀಗ ಕನ್ಫ್ಯೂಸ್ ಆಗಿರುವಂಥದ್ದು. ಮತ್ತೊಂದು ಕಡೆ ಸಿಎಂ ರೇಸ್ನಲ್ಲಿರುವಂಥ ಅರವಿಂದ ಬೆಲ್ಲದ್ರವರು ಕೂಡ ಮಂತ್ರಿ ಆಗುವುದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಿದೆ. ಇನ್ನು ಉಳಿದಂತೆ ಸೀನಿಯರ್ಸ್ ಅಂತೇಳಿ ಕರೆಸಿಕೊಂಡಿರ್ತಕ್ಕಂಥ ಜಗದೀಶ್ ಶೆಟ್ಟರ್, ಕೆಎಸ್ ಈಶ್ವರಪ್ಪ, ಕೋಟಾ ಶ್ರೀನಿವಾಸ್ ಪೂಜಾರಿ, ಶಶಿಕಲಾ ಜೊಲ್ಲೆ, ಸಿಸಿ ಪಾಟೀಲ್ ಸೇರಿದಂತೆ 10 ಹೆಚ್ಚು ಹಳೆ ಅಂದರೆ ಸೀನಿಯರ್ಸ್ ಅನ್ನ ಸಂಪುಟದಿಂದ ಈ ಬಾರಿ ಸಂಪುಟಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಲಾಗ್ತಿದೆ. ಆದರೆ ಎಲ್ಲೊಂದು ಕಡೆ ಗೋವಿಂದ ಎಂ ಕಾರಜಾಳರವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡು ಅವರನ್ನ ಮತ್ತೆ ಡಿ ಸಿ ಎ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ನವಿತಾ ಜೈನ್. ಯಾಕಂತೇಳಿದ್ರೆ ಗೋವಿಂದ ಎಂ ಕಾರಜಾಳರವರು ಪರಿಶಿಷ್ಟ ಜಾತಿ ಎಡಗೈ ಗುಂಪಿಗೆ ಸೇರಿದಂಥವರು ಮತ್ತು ಜೊತೆಗೆ ಸೀನಿಯರ್ ಆಗಿರುವಂಥವರು. ಹಾಗಾಗಿ ಅನಿವಾರ್ಯವಾಗಿ ಅವರನ್ನ ಡಿ ಸಿ ಎ ಮಾಡಿ ಮತ್ತೆ ಮಂತ್ರಿ ಸ್ಥಾನ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈ ಎಲ್ಲದರ ನಡುವೆ ಕೂಡ ಉಪಮುಖ್ಯಮಂತ್ರಿ ಹುದ್ದೆ ಕನಸು ಕಾಣ್ತಿರ್ತಕ್ಕಂಥ ಶ್ರೀರಾಮಲ್ಗೆ ಈ ಬಾರಿ ಉಪಮುಖ್ಯಮಂತ್ರಿ ಒಲಿಯುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಯಾಕಂತೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಸ್ವತಃ ಬಿ ಎಸ್ ಯಡಿಯೂರಪ್ಪನವರು ಬಿ ಶ್ರೀರಾಮಲ್ರವರನ್ನ ನಾವು ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಯಡಿಯೂರಪ್ಪನವರ ಏನು ಸಂಪುಟದಲ್ಲಿ ಬಿ ಶ್ರೀರಾಮಲ್ರವರನ್ನ ಡಿ ಸಿ ಎಂ ಮಾಡಲಿಲ್ಲ. ಆದರೆ ಈ ಬಾರಿ ವಾಲ್ಮೀಕಿ ಮತಗಳನ್ನು ಸೆಳೆಯಲು ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಕಾರಣಕ್ಕಾಗಿ ಬಿ ಶ್ರೀರಾಮಲ್ರವರನ್ನ ಸಚಿವರನ್ನಾಗಿ ಮಾಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಇನ್ನು ವಲಸಿಗರ ವಿಚಾರಕ್ಕೆ ಬಂದರೆ ಈ ಬಾರಿ ಮುನಿರತ್ನರವರು ನೂತನ ಸಚಿವರಾಗಿ ಸೇರ್ಪಡೆ ಆಗುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಯಾಕಂತೇಳಿದ್ರೆ ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡುವ ಭರವಸೆಯನ್ನು ಕೊಡಲಾಯಿತು. ಹಾಗಾಗಿ ಮುನಿರತ್ನರವರು ಕೂಡ ಸೈಲೆಂಟ್ ಆಗಿರುವಂಥದ್ದು ಮತ್ತು ಎಲ್ಲೂ ಕೂಡ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಏನದೇ ತಮ್ಮದೇ ಆದ ಲಾಬಿಯನ್ನು ಮುಂದುವರಿಸಿದ್ದಾರೆ ನವಿತಾ ಜೈನ್. ಇನ್ನು ಮೈಸೂರು ಭಾಗಕ್ಕೆ ಬಂದರೆ ಪ್ರಮುಖವಾಗಿ ಈಗ ಎ.ಆರ್. ರಾಮದಾಸ್ ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ. ಹಾಗಾಗಿ ಸಂಘ ಪರಿವಾರದ ಮುಖಾಂತರ ತಮ್ಮ ಲಾಬಿಯನ್ನು ಮುಂದುವರಿಸುವಂಥದ್ದು. ಇನ್ನು ಕೊಡಗು ಜಿಲ್ಲೆಯಲ್ಲಿ ಇಬ್ಬರು ಪ್ರಮುಖರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರುವಂಥದ್ದು. ಅದರಲ್ಲಿ ಕೆ ಜಿ ಬೋಪಯ್ಯನವರು ಇದು ನನ್ನ ಕೊನೆಯ ಚುನಾವಣೆ ಅಂತೇಳಿ ಈಗಾಗಲೇ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ಮೇಲೆ ಒತ್ತಡವನ್ನು ಆಗ್ತಿರುವಂಥದ್ದು. ಯಾಕಂತೇಳಿದ್ರೆ ಕಳೆದ ಬಾರಿಯಲ್ಲಿ ಕೂಡ ಎಲ್ಲೊಂದು ಕಡೆ ಟಿಕೆಟ್ ಸಿಗೋದು ಡೌಟ್ ಅಂತಲೇ ಹೇಳಲಾಗ್ತಿದ್ದು. ಕೊನೆಗೆ ಬಿ ಎಸ್ ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಕೆ ಜಿ ಬೋಪಯ್ಯನವರು ಟಿಕೆಟನ್ನು ಪಡೆದರು. ಹಾಗಾಗಿ ಈ ಬಾರಿ ಸಚಿವರು ಆಗಲೇಬೇಕಂತೇಳಿ ಶತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಅಪ್ಪಚ್ಚು ರಂಜನ್ ಕೂಡ ನನಗೆ ಅವಕಾಶವನ್ನು ಕೊಡಬೇಕು, ಈ ಬಾರಿ ಅವಕಾಶವನ್ನು ಕೊಡ್ತಾರೆ, ನಮ್ಮಗಳಿಗೆ ಅವಕಾಶ ಕೊಡಲೇಬೇಕಾಗುತ್ತೆ, ಕೊಡಗು ಭಾಗಕ್ಕೆ ಒಂದು ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತೇಳಿ ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರುಗಳಿಗೆ ಒತ್ತಾಯ ಮತ್ತು ಒತ್ತಡವನ್ನು ಹಾಕ್ತಿದ್ದಾರೆ ಅಂತಲೇ ಹೇಳಲಾಗ್ತಿದೆ ನವಿತಾ ಜೈನ್. ಚಿದಾನಂದ್ ಪಟೇಲ್, ಈಗ ಈಗ ಒಂದ್ ಕಡೆ ಈಗ ಇದು ಕಗ್ಗಂಟಾಗಿ ಉಳಿಯುವಂತಹ ಚಾನ್ಸಸ್ ಕೂಡ ಆಗಿದೆ, ತುಂಬಾ ಜಾಣ್ಮೆಯಿಂದ ಇದನ್ನ ಯಾವ ರೀತಿಗೆ ನಿಭಾಯಿಸ್ತಾರೆ ಅನ್ನೋದಕ್ಕೆ ಆದ್ ನೋಡ್ಬೇಕು. ಆದ್ರೆ ನನ್ನ ಮೊದಲ ವರಿಷ್ಠರ ಭೇಟಿ ಏನಿದೆ ಅದು ಕೇವಲ ಕೃತಜ್ಞತೆಗೆ ಮಾತ್ರ ಮೀಸಲು ಅಂತ ಹೇಳ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಹಾಗಾದ್ರೆ ಸಂಪುಟ ರಚನೆ ಯಾವಾಗ, ಇನ್ನೂ ಕೂಡ ಮುಂದೂಡಿಕೆ ಆಗುವಂತಹ ಚಾನ್ಸಸ್ ಇದೆಯಾ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಈ ಸಂದರ್ಭದಲ್ಲಿ ಯಾವುದೇ ರೀತಿ ಅಂತಹ ಮಾತುಕತೆ ಆಗೋದಿಲ್ವಾ ವರಿಷ್ಠರ ಜೊತೆ, ಹಾಗಾದ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಅವ್ರ ಹತ್ರ ಅಂತ?
ನಮಿತಾ ಜೈನ್, ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರ ಅಪಾಯಿಂಟ್ಮೆಂಟ್ ಅನ್ನ ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೇಳಿರುವಂಥದ್ದು. ಇದರ ಬೆನ್ನಲ್ಲೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರ ಅಪಾಯಿಂಟ್ಮೆಂಟ್ ಅನ್ನು ಕೇಳಿದ್ದಾರೆ. ಜೊತೆಗೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟ್ ಅನ್ನು ಕೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿಯಾದ ಸಂದರ್ಭದಲ್ಲಿ ತಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ದಕ್ಕೆ ಏನು ಮನವಿ ಅಭಿನಂದನೆಯನ್ನು ಸಲ್ಲಿಸಲಿದ್ದಾರೆ ಮತ್ತು ಕೃತಜ್ಞತೆಯನ್ನು ಕೂಡ ಸಲ್ಲಿಸಲಿದ್ದಾರೆ. ಜೊತೆಗೆ ಅಮಿತ್ ಶಾ ಜೊತೆಯನ್ನು ಕೂಡ ಮಾತುಕತೆ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಜೆ ಪಿ ನಡ್ಡಾ ಸೇರಿದಂತೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಮತ್ತು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜೊತೆಗೆ ನೂತನ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಇರಬೇಕು ಮತ್ತು ಬಸವರಾಜ ಬೊಮ್ಮಾಯಿಯವರ ಲೀಸ್ಟ್ ಯಾವುದು ಮತ್ತು ಯಡಿಯೂರಪ್ಪನವರು ಯಾರನ್ನೆಲ್ಲ ಮಾಡಬೇಕಂತೇಳಿ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಮತ್ತು ಯಾರನ್ನು ಮಾಡಿದ್ರೆ ಒಳಿತು ಎಂಬುದರ ಬಗ್ಗೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಈಗ ಮಾಧ್ಯಮಗಳ ಮುಂದೆ ಕೇವಲ ಕೃತಜ್ಞತೆ ಸಲ್ಲಿಸಲಿಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಒಂದು ಪರಿಪೂರ್ಣವಾದ ಸಂಪುಟ ರಚನೆ ಮಾಡಲಿಕ್ಕೆ ಕೇಂದ್ರ ನಾಯಕರ ಜೊತೆ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಯಾರೆಲ್ಲ ಸಂಪುಟದಲ್ಲಿ ಇರಬೇಕು ಮತ್ತು ಯಾರಿಗೆಲ್ಲ ಅವಕಾಶ ಕೊಡಬೇಕಂತೇಳಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಿದೆ. ಇದರ ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಲಿಸ್ಟ್ ಕೂಡ ಇರುವಂಥದ್ದು. ಆ ಲಿಸ್ಟ್ನಲ್ಲಿ 6ಕ್ಕೂ ಹೆಚ್ಚು ಏನು ಯಡಿಯೂರಪ್ಪ ಪಾಳೆದವರನ್ನು ಕೂಡ ಸಚಿವರನ್ನಾಗಿ ಮಾಡಿ ಅವರಿಗೆ ಪ್ರಮುಖ ಖಾತೆಗಳನ್ನು ಕೂಡ ಕೊಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿ ಕೂಡ ತಾವು ಮುಖ್ಯಮಂತ್ರಿ ಆಗಿದ್ದರಿಂದ ಸರ್ಕಾರ ಸುಗಮವಾಗಿ ನಡೀಬೇಕು, ತಮ್ಮ ಮೂಗಿನ ನೇರದಲ್ಲಿ ನಡೀಬೇಕು ಮತ್ತು ಅದು ಸುಲಲಿತವಾಗಿ ನಡೀಬೇಕು. ಹಾಗಾಗಿ ತಮಗೆ ಬೇಕಾದಂಥವ್ರನ್ನ ಆಯ್ಕೆ ಮಾಡುವ ಸ್ವಾತಂತ್ರ್ಯ ಕೂಡ ಬಿಜೆಪಿ ಹೈಕಮಾಂಡ್ ಕೊಡುತ್ತೆ ಅಂತ ಹೇಳಲಾಗ್ತದೆ. ಅದರಲ್ಲಿ ಪ್ರಮುಖವಾಗಿ 4-5 ಜನರಿಗೆ ಅವಕಾಶವನ್ನು ಕೊಡಲಾಗುತ್ತೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಆಗಸ್ಟ್ 2 ಅಥವಾ ಆಗಸ್ಟ್ 4 ಒಳಗಡೆ ಸಂಪುಟ ರಚನೆ ಆಗೋದು ಬಹುತೇಕ ಖಚಿತ ಅಂತ ಕೂಡ ಬಿಜೆಪಿ ಮೂಲಗಳು ಹೇಳ್ತಿದ್ದಾವೆ. ನವಿತಾ ಜೈನ್, ಥ್ಯಾಂಕ್ ಯು. ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.